ಸರ್ ಸರ್ ಹೆಲ್ಮೆಟ್ ಹೋಗಿ. ಓಕೆ ಕಣೋ, ನೋಡು ಈವ್ನಿಂಗ್ ಪಾರ್ಟಿಗೆ ಹೋಗ್ಬೇಕು, ಯಾವ ಕಾರ್ ಅರೇಂಜ್ ಮಾಡ್ತೀಯಾ? ಇದ್ರಲ್ಲಿ ಯಾವ ಕಾರ ಹೇಳಿ ಇರುತ್ತೆ. ಹಾ, ಬೆನರ್ಜಿದು ಬೆಂಜ್ ಬೇಕು, ಸೆಟ್ ಮಾಡ್ಕೊಡ್ತೀಯಾ? ಹಂಗೇನೆ, ಅದೇನು ಅವ್ನು ಸೆಕೆಂಡ್ ಶೋಗೆ ಹೋಗ್ತಾನೆ ಅಂತ ಹೇಳ್ತೀಯ ಅಲ್ವಾ? ಅವರು ಮೇಲಿಂದ ಕೆಳಗೆ ಬರೋ 10 ನಿಮಿಷದ ಮುಂಚೆ ಟೈರಲ್ಲಿ ಗಾಳಿ ತೆಗೆಯೋಣ, ಅವರು ಬೇರೆ ಕಾಲಲ್ಲಿ ಹೋಗ್ತಾರ. ಚೆನ್ನಾಗಿ ಅಭ್ಯಾಸ ಆಗಿದೆಯೋ? ಯಪ್ಪ ಯಪ್ಪ ಯಪ್ಪ, ಬೇರೆ ಯಾರು ಹೇಳ್ಬೇಡಿ, ಮತ್ತೆ ಜಗಳ ಆಗುತ್ತೆ. ಲೇ, ಅವ್ನು ಯಾವ ಕಾರ್ ಆದ್ರೂ ಅರೇಂಜ್ ಮಾಡಬಲ್ಲ, ನಿನ್ ಬಾ. ಅದು ನಮ್ ಲೆವೆಲ್ ಅಂದ್ರೆ ಹುಷಾರಾಗಿ ಬನ್ನಿ ಸರ್, ಇವನಿಂಗ್ ರೆಡಿ ಮಾಡಿ ಇಟ್ಕೋ. ಇವನ ಹೆಸರು ಪವನ್ ಕಲ್ಯಾಣ್. ಇವನು ಪವನ್ ಕಲ್ಯಾಣ್ಗೆ ವೀರಾಭಿಮಾನಿ. 40 ವರ್ಷಗಳ ಹಿಂದೆ ಸಿಟಿಗೆ ಬಂದು ಕೆಂಪು ಬಸ್ ಬುಕ್ ಮಾಡೋ ಸ್ಟೇಜ್ನಿಂದ ಈಗ ಏರ್ ಬಸ್ ಟಿಕೆಟ್ ಬುಕ್ ಮಾಡೋ ಸ್ಟೇಜ್ವರೆಗೂ ಬೆಳೆದಿದ್ದಾನೆ. ಈ ಆಫೀಸ್ಗೆ ಇವನೇ ಬಿಗ್ ಬಾಸ್. ಎಲ್ಲ ಏನ್ ಮಾಡ್ತಿದ್ಯಾ? ಬುಕಿಂಗ್ಸ್ ನೋಡ್ತಾ ಇದ್ದೀನಿ ಸರ್. ಬುಕಿಂಗ್ ನೋಡ್ತಿದ್ಯಾ ಅಂತ ಬೊಗಳ್ಬೇಡ. ನೀನು ಬುಕಿಂಗ್ಸ್ ನೋಡ್ತಿದ್ಯೋ, ಆನ್ಲೈನ್ ಫಿಗರ್ ನ ಬುಕ್ ಮಾಡ್ತಿದ್ಯೋ ಗೊತ್ತಿಲ್ಲ ಅನ್ಕೊಂಡ್ಯಾ? ಫೇಸ್ ನೋಡಿ ಫೀಲಿಂಗ್ಸ್ ಎಲ್ಲ ಬೋದು ಸರ್. ಪೊಸಿಷನ್ ನೋಡಿ ಪೋಸ್ಟ್ ಹೇಳಿದೆ ಸರ್. ಕೆಳಗಡೆಯಿಂದ ಮೇಲ್ ಬಂದಿರೋ ನಾನು 30 ಇಯರ್ಸ್ ಅನ್ಕೊಂಡಿಯೇನೋ. 40 ಇಯರ್ಸ್ ಇಲ್ಲಿ ಬಾಂಬೆಗಳು ನೋಡೋದು ಬಿಟ್ಟು ಮೊದಲು ಕೆಲಸ ಮಾಡಿ. ಓಕೆ ಸರ್. ಇವನಲ್ಲಿ ಇವನಿಗೆ ನಮ್ಗೆ ಎರಡು ಬಗ್ಗೆ ಇನ್ನೂ ಗೊತ್ತಿಲ್ಲ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಇವನು ಸ್ಟಿಲ್ ಬ್ಯಾಚ್. ಹುಡುಗಿ ಮೇಲೆ ಆಸೆ ಇಲ್ಲ, ಮದುವೆ ಮೇಲೆ ಮನಸ್ಸು ಇಲ್ಲ. ಬಟ್ ಫೈನ್ ಡೇ. Excuse me. ಎಂಡಿ ಸರ್ ರೂಮ್ ಎಲ್ಲಿ? ಈಗಲೇ ಬಂದಿದ್ದೀರಾ? ಆಗ್ಲೇ ರೂಮ್ ಅಂತೀರಾ? ನಾನು ಇಂಟರ್ವ್ಯೂಗೋಸ್ಕರ ಬಂದಿದ್ದೀನಿ. ನಾನು ಜಾಬ್ ಕೊಟ್ಬಿಟ್ಟಲ್ಲ ಸುಮ್ಮನೆ ಇರಿ ಸರ್, ಇಂಟರ್ವ್ಯೂ ಮಾಡಿದ್ರೆ ಜಾಬೇ ಕೊಡ್ತೀರಾ? ಲೇ ಮಗ, ಮೆಣಸು ಸ್ಪೈಸಿ ಅಂತ ಕಚ್ಚಿ ನೋಡ್ಬೇಕಾ? ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಫೇಸ್ ನೋಡಿ ಹೇಳ್ದಂಗಿಲ್ಲ. ಹಲೋ, ಪ್ರಾಪರ್ಟಿ ನೋಡಿ ಹೇಳ್ದಂಗೆ ಇದೆ. ನೀನು ಬಾಯಿ ಮುಚ್ಚು, ಹೋಗಿ ಅಪಾಯಿಂಟ್ಮೆಂಟ್ ಆರ್ಡರ್ನ ಟೈಪ್ ಮಾಡೋ ಕೇಳು. ಸರಿ ಹೋಗೋ. ಥ್ಯಾಂಕ್ ಯು ಸರ್. ಓಕೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಮಾ. ಏನ್ ಪವನ್, ನೀನು ದಿನ ಆಫೀಸ್ಗೆ ಬರೋದು ಕೆಲಸ ಮಾಡೋದಕ್ಕ, ನನ್ನ ಕೆಲಸನ ಹಾಳು ಮಾಡೋದಕ್ಕ? ಅದೇನ್ ಹೇಮಾ ಅಷ್ಟೊಂದು ಮಾತನ್ಬಿಟ್ಟೆ? ಇಲ್ಲಂದ್ರೆ ಏನು, ಇತ್ತೀಚೆಗೆ 10 ಬಾರಿ ಗುಡ್ ಮಾರ್ನಿಂಗ್ ಹೇಳಿದೀಯ? 10 ಸಲನ ಸಾಕು, ಹೋಗು. ಓಕೆ. ಅರೇ, ಇವತ್ತು ಆಫೀಸಲ್ಲಿ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿ, ಐಮ್ಯಾಕ್ಸ್ ಅಲ್ಲಿ ಟಿಕೆಟ್ ಬುಕ್ ಮಾಡ್ಬೇಕು. ಯಾರೋ ಒಬ್ರು ತಲೆ ಹೊಡೆದು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏ, ಗುಡ್ ಮಾರ್ನಿಂಗ್ ಹೇಳಿದ್ದು? ಬೈಲಿ ಬೈಲಿ. 2000 ಚೇಂಜ್ ಇದೆಯಾ? ಇದೆ ಸರ್. ಕೊಡು. ಹೆಸರು 2000. ನೀನು ಹಲೋ ಸರ್, ಈವ್ನಿಂಗ್ ಪಾರ್ಟಿ ಕನ್ಫರ್ಮ್. ಇವಾಗ ಏನ್ ಜಾಬ್ ಇಟ್ಬಿಡ್ತಾ ಇದೀಯಾ? ಈಗಲೇ ಸತ್ತು ಹೋಗ್ತಾ ಇದೆಯಾ? ಸ್ಯಾಲ್ರಿ ಬೇಡವಾ? ಕೆಲಸ ನೋಡ್ಕೋ. ಜನ ಅಂದ್ರೆ ನಂಬಿಕೆ ಹೋಗಿದೆ. ಬೆಳಿಗ್ಗೆ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಹೇಳಿದ್ ನೋಡು, ನನಗೆ ಬುದ್ಧಿಲ್ಲ. ಓಕೆ ಸರ್, ಕಳಿಸ್ತೀನಿ. ಅಜಯ್. ಏನಂಜಲಿ? ಬಾಸ್ ನಿನ್ನ ಅರ್ಜೆಂಟ್ ಆಗಿ ಕರೀತಿದ್ದಾರೆ. ಅದು ಸರಿ, ರಾತ್ರಿ ಪಾರ್ಟಿ ಚೆನ್ನಾಗಿತ್ತಾ? ಹಬ್ಬ ಸುಮ್ಮನೆ ಇರು ಅಜಯ್, ಅವಾಗವಾಗ ನಮ್ಮನ್ನು ನೆನ್ಪಿಟ್ಕೋ.